ರೈಲು ಕೆಟ್ಟು ನಿಂತಹ ಒಂದು ಪ್ರಸಂಗ ನಡೆದಿದೆ. ತಾಂತ್ರಿಕ ದೋಷದಿಂದಾಗಿ ಪೀಣ್ಯ ಬಳಿ ಮೆಟ್ರೋ ರೈಲು ಕೆಟ್ಟು ನಿಂತಹ ಪ್ರಸಂಗ ನಡೆದು ಕ್ಷಣಕಾಲ ಆತಂಕಕ್ಕೂ ಕೂಡ ಕಾರಣ ಆಗಿಬಿಡ್ತು. ತಾಂತ್ರಿಕ ದೋಷದಿಂದಾಗಿ ಪೀಣ್ಯ ಬಳಿ ಮೆಟ್ರೋ ಟ್ರೈನ್ ಕೆಟ್ಟು ನಿಂತು ಸುಮಾರು ಹೊತ್ತು ಪೀಣ್ಯದಿಂದ ನಾಗಸಂದ್ರಕ್ಕೆ ಹೋಗಬೇಕಿದ್ದಂತಹ ಟ್ರೈನ್ ಇದು ಮೆಟ್ರೋ ರೈಲು ಯಶವಂತಪುರದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸಾಗಿ ಅಲ್ಲಿಂದ ಮುಂದಕ್ಕೆ ನಾಗಸಂದ್ರ ಕಡೆಗೆ ಹೋಗಬೇಕಾಗಿದ್ದಂತಹ ಟ್ರೈನ್ ಮೆಟ್ರೋ ಟ್ರೈನ್ ಮೆಟ್ರೋ ರೈಲು ಸ್ಥಗಿತಗೊಂಡಿತ್ತು. ಪೀಣ್ಯ ಮೆಟ್ರೋ ನಿಲ್ದಾಣದ ಬಳಿ ಮೆಟ್ರೋ ರೈಲು ಕೆಟ್ಟು ನಿಂತಹ ಪ್ರಸಂಗ ನಡೆಯಿತು. ಇದೆಲ್ಲದಕ್ಕೂ ತಾಂತ್ರಿಕ ದೋಷವೇ ಕಾರಣ. ಪೀಣ್ಯದಿಂದ ನಾಗಸಂದ್ರಕ್ಕೆ ತೆರಳುವ ಮೆಟ್ರೋ ರೈಲು ಸ್ಥಗಿತವಾಗಿ ಪರದಾಟ ನಡೆಸುವಂತಾಯಿತು. ಪ್ರಯಾಣಿಕರು ಯಶವಂತಪುರದಿಂದ ಸಿಲ್ಕ್ ಬೋರ್ಡ್ ವರೆಗೆ ಮಾತ್ರ ಮೆಟ್ರೋ ಸಂಚಾರ ಇರುವಂಥದ್ದು. ಇದೀಗ ಮೆಟ್ರೋ ರೈಲು ಸ್ಥಗಿತವಾಗಿದ್ದರಿಂದ ಪ್ರಯಾಣಿಕರು ಪರದಾಟ ನಡೆಸುವಂತಾಯಿತು. ಸಾಮಾನ್ಯವಾಗಿ ಬೆಂಗಳೂರಂಥ ಮಹಾನಗರದಲ್ಲಿ ಬಸ್ನಲ್ಲಿ ಹೋದರೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಮತ್ತು ನಿಗದಿತ ಸಮಯವನ್ನು ತಲುಪಲಿಕ್ಕೆ ನಿಗದಿತ ಸಮಯದಲ್ಲಿ ಸ್ಥಳವನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೆಟ್ರೋ ಸೂಕ್ತ ಅಂತ ಪ್ರತಿಯೊಬ್ಬರು ಕೂಡ ಮೆಟ್ರೋ ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಆದರೆ ಮೆಟ್ರೋ ರೈಲು ತಾಂತ್ರಿಕ ದೋಷದಿಂದ ಸ್ಥಗಿತವಾದಾಗ ಆ ಸಂದರ್ಭದಲ್ಲಿ ಕ್ಷಣಕಾಲ ಪ್ರಯಾಣಿಕರು ಕೂಡ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗೋಯಿತು. ಮೆಟ್ರೋ ನಿಲ್ದಾಣದ ಅಂದರೆ ಪೀಣ್ಯ ಮೆಟ್ರೋ ನಿಲ್ದಾಣದ ಬಳಿ ಮೆಟ್ರೋ ರೈಲು ಕೆಟ್ಟು ನಿಂತಹ ಪ್ರಸಂಗ ನಡೆದಿದ್ದು ತಾಂತ್ರಿಕ ದೋಷವೇ ಇದಕ್ಕೆ ಕಾರಣ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಪೀಣ್ಯದಿಂದ ನಾಗಸಂದ್ರಕ್ಕೆ ತೆರಳುವ ಮೆಟ್ರೋ ರೈಲು ಸದ್ಯಕ್ಕೆ ಹಸಿರು ಮಾರ್ಗದಲ್ಲಿ ಮಾತ್ರ ನಮ್ಮ ಮೆಟ್ರೋ ಸೇವೆಗೆ ಅಡಚಣೆ ಉಂಟಾಗಿರುವಂಥದ್ದು. ತಾಂತ್ರಿಕ ದೋಷದಿಂದಾಗಿ ಪೀಣ್ಯ ಬಳಿ ಮೆಟ್ರೋ ರೈಲು ಕೆಟ್ಟು ನಿಂತಿದೆ. ಪೀಣ್ಯದಿಂದ ನಾಗಸಂದ್ರಕ್ಕೆ ತೆರಳುವ ಮೆಟ್ರೋ ರೈಲು ಸ್ಥಗಿತವಾಗಿದೆ. ಶೀಘ್ರವೇ ಮೆಟ್ರೋ ಸೇವೆ ಆರಂಭ ಮಾಡುವುದಾಗಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಶವಂತಪುರದಿಂದ ಸಿಲ್ಕ್ ಬೋರ್ಡ್ ವರೆಗೆ ಮಾತ್ರ ಸದ್ಯ ಸಂಚಾರ ಇರುವಂಥದ್ದು. ನೋಡಿ, ಒಂದು ಕಡೆ ನಾಗಸಂದ್ರದವರೆಗೂ ಕೂಡ ತೆರಳಬೇಕಾಗಿದ್ದಂತಹ ಮೆಟ್ರೋ ಟ್ರೈನ್ ಈ ವೇಳೆ ತಾಂತ್ರಿಕ ದೋಷದಿಂದಾಗಿ ಸ್ಥಗಿತಗೊಂಡಂತಹ ಒಂದು ಪ್ರಸಂಗ ನಡೆದಿರುವಂಥದ್ದು. ಪೀಣ್ಯದಿಂದ ನಾಗಸಂದ್ರಕ್ಕೆ ತೆರಳುವಂತಹ ಮಾರ್ಗ ಮಧ್ಯೆ ಸ್ಥಗಿತಗೊಂಡಿರುವಂಥದ್ದು. ಹಾಗಾಗಿ ಸದ್ಯ ತಾಂತ್ರಿಕ ದೋಷವನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮುಂದಾಗಿದ್ದಾರೆ. ತಾಂತ್ರಿಕ ದೋಷ ಸರಿಪಟ್ಟ ನಂತರದಲ್ಲಿ ಆ ನಂತರ ಪ್ರಯಾಣವನ್ನು ಮುಂದುವರಿಸಬಹುದು ಪ್ರಯಾಣಿಕರು ಅನ್ನುವಂಥದ್ದನ್ನು ಈ ವೇಳೆ ಬಿಎಂಆರ್ಸಿಎಲ್ ಹೇಳ್ತಾ ಇದೆ. ಸದ್ಯ ಯಶವಂತಪುರದಿಂದ ಸಿಲ್ಕ್ ಬೋರ್ಡ್ವರೆಗೆ ನಾಗಸಂದ್ರಕ್ಕೆ ತೆರಳಬೇಕಾದಂತಹ ಈ ಟ್ರೈನ್ ಯಶವಂತಪುರದಿಂದ ಸಿಲ್ಕ್ ಬೋರ್ಡ್ವರೆಗೆ ಮಾತ್ರ ಸಂಚರಿಸಲಿಕ್ಕೆ ಅನುವು ಮಾಡಿಕೊಡುವಂತಹ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಯಾಕೆಂದರೆ ಅಂದರೆ ಬೇರೆ ಟ್ರೈನ್ಗಳು ಬರುತ್ತಲ್ಲ ಇದೇ ಕಂಬಿ ಮೇಲೆ ಬರುವಂಥವುಗಳಿಗೆ, ಇಲ್ಲಿ ಈ ಕಂಬಿಯ ಮೇಲೆ ಹಾದು ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಯಶವಂತಪುರದಿಂದ ಸಿಲ್ಕ್ ಬೋರ್ಡ್ವರೆಗೆ ಮಾತ್ರ ಸಂಚಾರವನ್ನು ಮಾಡಲಿಕ್ಕೆ ಮಿಕ್ಕ ಮೆಟ್ರೋಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಆದರೆ ಸದ್ಯಕ್ಕೆ ಈಗ ತಾಂತ್ರಿಕ ದೋಷದಿಂದ ಸ್ಥಗಿತಗೊಂಡಿರುವಂತಹ ಟ್ರೈನ್ ಸದ್ಯದಲ್ಲೇ ಆರಂಭ ಮಾಡಲಾಗುತ್ತೆ ಅಂತ ಬಿಎಂಆರ್ಸಿಎಲ್ ಅಧಿಕಾರಿಗಳು ಹೇಳಿದ್ದಾರೆ.